ಇವತ್ತು ಬೆಳಿಗ್ಗೆ ಕುಂದಾಪುರಕ್ಕೆ ನಾನು ಹೋಗಿ ಅಲ್ಲಿ ಒರಿಸ್ಸದಿಂದ ಬಂದಂತ, ಉತ್ತರ ಪ್ರದೇಶದಿಂದ ಬಂದಂತ ಮತ್ತು ಉತ್ತರ ಕರ್ನಾಟಕದಿಂದ ಬಂದಂತ ಜನಕ್ಕೆ ಬೇರೆ ಬೇರೆ ಆಹಾರ ಸಾಮಗ್ರಿಗಳನ್ನ ಕೊಟ್ಟು ಬಂದಿದ್ದೀನಿ. ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಸಂಗ್ರಹ ಮಾಡಿ ಬೇರೆ ಬೇರೆಯವರಿಂದ ಕೊಡಿಸೋದು ಮಾಡ್ತಾ ಇದ್ದಾರೆ. ಇದಕ್ಕೆ ಕೈ ಜೋಡಿಸ್ಬೇಕನ್ನುವಂತ ಕಾರಣಕ್ಕಾಗಿ ನಾನು ಕೆಲವು ಕಿಟ್ಗಳನ್ನು ತಗೊಂಡು ಬಂದಿದ್ದೀನಿ. ಸುಮಾರು 17 ಟನ್ ಅಕ್ಕಿ ಮತ್ತು ಬೇಳೆಯನ್ನ ಉಡುಪಿ ಮತ್ತು ಚಿಕ್ಕಮಂಗ್ಳೂರಿಗೆ ನಾನು ತಗೊಂಡು ಬಂದಿದ್ದೆ. ಒಂದು ಲಾರಿಯಲ್ಲಿ ಅಷ್ಟೇ ಹಿಡಿಸಿದ್ದು ನನಗೆ. ಇನ್ನೂ ಕೂಡ ಬೇಕಾದ್ರೆ ಅಕ್ಕಿಯನ್ನ ನಮ್ಮ ದಾನಿಗಳು ಬೆಂಗಳೂರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಇನ್ನೊಂದು ರೌಂಡ್ ಕೂಡ ನಮಗೆ ಕೊಡ್ಲಿಕ್ಕೆ ಸಾಕಷ್ಟು ಅಕ್ಕಿ ಇದೆ. ಲಾಲಾಜಿ ಮೆಂಡನ್ ಅವರ ಮಾಡ್ತಾ ಇರುವಂತ ಮತ್ತು ಉಳಿದಂತ ಎಲ್ಲ ಕಾರ್ಯಕರ್ತರು, ನಮ್ಮ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ರಾತ್ರಿ ಹಗಲೆನ್ನದೆ ಇವತ್ತು ಇಂಥ ನೊಂದವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ರಾತ್ರಿ ಹಗಲು ಇವತ್ತು ಭಾನುವಾರ ರಜೆ ಕೂಡ ಇಲ್ಲದೆ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು, ನರ್ಸ್ಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆಯ ಬೇರೆ ಬೇರೆ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ, ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಯಾರಿಗೂ ರಜೆ ಇಲ್ಲ, ಆದರೂ ಕೂಡ ಇದು ನಮ್ಮ ಸೇವೆ, ದೇಶದ ಸೇವೆ ಅಂತ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಯಾರು ಇವತ್ತು ದೇಶದಲ್ಲಿ ಕೊರೋನಾ ಬಂದಿದೆ ಅಂತ ಗೊತ್ತಿದ್ರು ಕೂಡ ತಬ್ಲಿಕ್ ಸಂಸ್ಥೆಯಲ್ಲಿ, ಆ ಒಂದು ಮಸೀದಿಯಲ್ಲಿ, ಸಭೆಯಲ್ಲಿ ಭಾಗವಹಿಸಿ ನಾಪತ್ತೆಯಾಗಿದ್ದಾರೆ, ಅವರನ್ನ ಸಾರ್ವಜನಿಕರು ಹಿಡಿದುಕೊಡ್ಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಹೋದಂಥ ಬಹಳ ಮಂದಿಗೆ ಕೊರೋನಾ ಬಂದಿದೆ. ಅವರು ಸಮಾಜದ ಬೇರೆ ಬೇರೆ ಜನರೊಟ್ಟಿಗೆ ಬೆರೆತು ಅವರು ಇತರರಿಗೆ ಪಸರಿಸುವಂತ ಒಂದು ವಾಹಕಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಹಲವಾರು ಜನ ಕರ್ನಾಟಕ ಸೇರಿ ಹಲವಾರು ರಾಜ್ಯಗಳಲ್ಲಿ ಅವರು ಪರೀಕ್ಷೆಗೆ ಬಂದಿಲ್ಲ, ಡಾಕ್ಟರ್ ಹತ್ರ ಬಂದಿಲ್ಲ, ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ. ಇಂಥವರ ಬಗ್ಗೆ ನಾವು ಜಾಗೃತೆಯನ್ನು ವಹಿಸಬೇಕಾಗಿದೆ. ನಮ್ಮ ದೇಶದಲ್ಲಿ ಇವತ್ತು 14ನೇ ತಾರೀಕಿಗೆ 100ಕ್ಕೆ 100 ಕೊರೋನಾವನ್ನ ನಾವು ಹೊಡೆದೋಡಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನು ಪ್ರಧಾನಿಯವರು ಮಾಡಿದ್ರು. ಆದರೆ ಯಾವಾಗ ದೆಹಲಿಯ ನಿಜಾಮುದ್ದೀನ ತಬ್ಲಿಕ್ ಸಂಸ್ಥೆಯ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಬಂತು, ನಿಜವಾಗ್ಲೂ ನಮ್ಮಲ್ಲಿ ಆತಂಕವನ್ನು ಮೂಡಿಸಿದೆ. ಅದಕ್ಕಾಗಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ. ನನಗೆ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂಥವ್ರು ಯಾರೂ ಇಲ್ಲ ಅಂಥೇಳಿ. ಯಾರೇ ಇದ್ದರೂ ಕೂಡ ಅವರು ಬಂದು ಪೊಲೀಸರಿಗೆ ಇಲ್ಲ ಆರೋಗ್ಯ ಇಲಾಖೆಗೆ ಸರೆಂಡರ್ ಆಗಿ ಅವರು ಚಿಕಿತ್ಸೆಯನ್ನು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ಯಾರು ನೊಂದವರಿದ್ದಾರೆ ಅವರೆಲ್ಲರಿಗೆ ಕೂಡ ನಾವು ಆಹಾರ ಪದಾರ್ಥಗಳ ಕಿಟ್ಟನ್ನು ಕೊಡ್ತೀವಿ, ಔಷಧಿ ಬೇಕಾದರೆ ಔಷಧಿ ಕೊಡ್ತೀವಿ. ಈ ಜಿಲ್ಲೆಯಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ಕೂಡ ನಾವೆಲ್ಲರೂ ಕೂಡ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿ ಮಿತ್ರರು ಒಟ್ಟು ಸೇರಿ ಅವರ ಸೇವೆಯಲ್ಲಿ, ಈ ಲಾಕ್ಡೌನ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಅವರ ಸೇವೆಗೆ ನಾವು ಸಿದ್ಧರಿದ್ದೀವಿ. ಭಯೋತ್ಪಾದಕತೆಯ ಇನ್ನೊಂದು ಮುಖವನ್ನು ಅವರು ತೋರಿಸ್ತಿದ್ದಾರೆ ಅನ್ನುವಂಥ ಭಯ ಕಾಳ್ತಾ ಇದೆ. ಯಾಕೆಂದ್ರೆ ಯಾರು ಕೊರೋನಾ ಶಂಕಿತರಿದ್ದಾರೆ ಮತ್ತು ತಬ್ಲಿಕ್ ಸಂಸ್ಥೆಗೆ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿ ಬಂದಿದ್ದಾರೆ, ಮ್ಯಾಕ್ಸಿಮಮ್ ಜನಕ್ಕೆ ಕೊರೋನಾ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಅವರೇನಾದರೂ ನಮ್ಮ ಡಾಕ್ಟರ್ಸ್ ಅನ್ನು ತಪ್ಕೊಂತಾರೆ, ನಮ್ಮ ಪೊಲೀಸರನ್ನು ತಪ್ಕೊಂತಾರೆ, ನಮ್ಮ ಪೊಲೀಸರ ಮುಖಕ್ಕೆ ಉಗಿತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರು ದೇಶದ್ರೋಹಿಗಳು. ದೇಶದ್ರೋಹದ ಆಧಾರದಲ್ಲಿ ಅವರ ಮೇಲೆ ಕೇಸ್ ಬುಕ್ ಮಾಡಬೇಕು, ಜೈಲಿಗಾಗಬೇಕು, ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೆ. ಬಿ ಪಿ ಎಲ್ ಇದ್ದವರಿಗೆ ರೇಷನ್ ಸಿಗ್ತಾ ಇದೆ. APL ಅವರು ಕೂಡ ಯಾರು ಮಾಹಿತಿ ಕೊಡ್ತಾರೆ, ನಾವು APL ಕಾರ್ಡ್ ಇದೀವಿ ಆದ್ರೆ ನಮ್ಗೆ ಅಕ್ಕಿ ಗೋಧಿ ಬೇಕು ಅನ್ನುವಂಥದ್ದನ್ನ ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರೆ, DC ಅವರಿಗೆ ಸಲ್ಲಿಸಿದ್ರೆ ಅವರಿಗೆ ಕೂಡ ಕೊಡ್ತಾರೆ, ಅಕ್ಕಿ ಮತ್ತು ಗೋಧಿಯನ್ನು ಕೊಡ್ತಾರೆ. ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಮಧ್ಯಮ ವರ್ಗದವರು ಸಮಸ್ಯೆ ಇದೆ ಅಂತವರಿಗೆ ಕೂಡ NDRF ಇಂದ ಆ ಹಣವನ್ನ DC ಅಕೌಂಟ್ ಅಲ್ಲಿ ಇರುವಂತ ಹಣವನ್ನ ಆಹಾರ ಧಾನ್ಯ ಮತ್ತು ಔಷಧಿಗೆ ಉಪಯೋಗಿಸ್ತಾರೆ. ಯಾರಿಗೆ ಯಾವ ತೊಂದರೆ ಇದೆ ಅನ್ನುವಂಥದ್ದನ್ನ AC ಮತ್ತು ತಹಶೀಲ್ದಾರು DCಗಳ ಗಮನಕ್ಕೆ ತಂದ್ರೆ ಅದಕ್ಕೆ ಸಹಕಾರವನ್ನು ಕೊಡಕ್ಕೆ DC ಅಕೌಂಟ್ ಅಲ್ಲಿ ಈಗಾಗಲೇ ಸರ್ಕಾರ ದುಡ್ಡು ಇಟ್ಟಿದೆ. ಅದರಿಂದ ಎಲ್ಲ ಸಹಾಯವನ್ನು ಕೂಡ ಅವ್ರು ಮಾಡ್ತಾರೆ, ಯಾರನ್ನು ವ್ಯತ್ಯಾಸ ಮಾಡಲ್ಲ. ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಇವ್ರಿಗೆ ರೇಷನ್ ಕಾರ್ಡ್ ಇದೆ, ಇವ್ರು ಮಧ್ಯಮ ವರ್ಗದವರು, ಇವ್ರದು ಯಾರಿಗೆ ಊಟಕ್ಕಿಲ್ಲ ಅವ್ರಿಗೆ ಊಟ ಕೊಡುವಂತ ಕೆಲಸ ಸರ್ಕಾರ ಮಾಡುತ್ತೆ.